हाय हेलो नमस्ते चानल गे स्वागत इवतना रेसिपियली हेल्दी एंड टेस्टी आगे दोड्डपत्रे मोसरु गोज्जन्नु इंग्लिश अल्ली मेक्सिकन मिंट अंत नम्म हवेकदल्ली सांबार सोप्पु अंतानू करितीवि ई दोड्डपत्रे गिडन बेळेयोदु तुंबाने सुलभ अंद्रे डैरेक्ट नेलदल्लू इदन्न बेळेयबहुदु इल्ल अंतंद्रे पाटल्ली हाकिद्रूनु चेन्नागि बेळेयुत्ते ಹಾಗೇನೆ ದೊಡ್ಡಪತ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಸಿ ಮತ್ತು ಎ ವಿಟಮಿನ್ ಇದ್ದು ಆಯುರ್ವೇದ ಔಷಧಿಗಳನ್ನು ತಯಾರಿಸೋದಕ್ಕೂ ಯೂಸ್ ಮಾಡ್ತಾರೆ ಮತ್ತು ನಮ್ಮ ಬಾಡಿನಲ್ಲಿರೋ ಕಲ್ಮಶನ ರಿಮೂವ್ ಮಾಡುತ್ತೆ ಹಾಗೇನೆ ಕೋಲ್ಡ್ ಮತ್ತು ಫೀವರ್ ಇದ್ದಾಗ ದೊಡ್ಡಪತ್ರೆ ಕಷಾಯನ ಕುಡಿಯೋದ್ರಿಂದ ಬೇಗ ಕಡಿಮೆ ಆಗುತ್ತೆ ಹಾಗೇನೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು ದೊಡ್ಡಪತ್ರೆನ ನಾವು ಆಗಾಗ ಬಳಕೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇನೆ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದರ ಮೂಲಕ ನಿಮಗೆ ನನ್ನ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಅತಿ ಸುಲಭವಾಗಿ ಸಿಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡಪತ್ರೆ ಎಲೆಗಳನ್ನು ನೀರಲ್ಲಿ ಹಾಕಿಬಿಟ್ಟು ನೆನೆಸಿಟ್ಟಿದ್ದೀನಿ ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಈ ಎಲೆಗಳಲ್ಲಿರೋ ಮಣ್ಣು ಧೂಳೆಲ್ಲ ನೀಟಾಗಿ ಹೋಗುತ್ತೆ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿದನ್ನು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ 2 ಟೀಸ್ಪೂನು ಎಣ್ಣೆನ ಹಾಕಿ 1 ಟೇಬಲ್ ಸ್ಪೂನು ಉದ್ದಿನ ಬೇಳೆ ಮತ್ತು ಖಾರಕ್ಕೆ ತಕ್ಕಷ್ಟು ಬ್ಯಾಡಗಿ ಮೆಣಸು ಮತ್ತು ಹಸಿ ಮೆಣಸನ್ನು ಹಾಕೋತಾ ಇದ್ದೀನಿ ಉದ್ದಿನ ಬೇಳೆ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ 1 ಟೀಸ್ಪೂನು ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಸಾಸಿವೆ ಕಾಳು ಚೆನ್ನಾಗಿ ಸಿಡಿದ ಮೇಲೆ ಒಂದೂವರೆ ಕಪ್ಗಾಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ದೊಡ್ಡಪತ್ರೆನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೇನೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಬೇಕಿದ್ರೆ ಕಡಿಮೆ ಹಾಕ್ಕೋಬೇಕು ಯಾಕೆಂದರೆ ಈ ಕ್ವಾಂಟಿಟಿ ತುಂಬಾ ಕಡಿಮೆ ಆಗುತ್ತೆ ನಾವು ಪೂರ್ತಿಯಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೋಸ್ಕರ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ನೋಡಿ ಇದೇ ಚೆನ್ನಾಗಿ ನೀರು ಒಡೆಯುತ್ತೆ ಇದರಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೇನೆ ಇದರಲ್ಲಿರೋ ನೀರಿನ ಅಂಶ ಸಂಪೂರ್ಣವಾಗಿ ಆರಬೇಕು ಅಲ್ಲಿವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ 6 ಟು 8 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಸೊಪ್ಪಿನ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ 10 ಟು 12 ಮಿನಿಟ್ಸ್ ಆದಮೇಲೆ ಇಷ್ಟು ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಆರಿಸ್ಕೋಬೇಕು ಸಂಪೂರ್ಣವಾಗಿ ಆರಿದ ಮೇಲೆ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ಮೊಸರು ಗೊಜ್ಜು ಬೈ ಚಾನ್ಸ್ ಖಾರ ಇದ್ದರೆ ಒಂದು ಸ್ವಲ್ಪ ಹುಳಿ ಮೊಸರು ಇದ್ರೂ ನಡೆಯುತ್ತೆ ಇಲ್ಲ ಅಂತಂದರೆ ಸಪ್ಪೆ ಮೊಸರೇ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಅರ್ಧದಿಂದ ಮುಕ್ಕಾಲು ಕಪ್ಗಾಗುವಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಉಪ್ಪನ್ನು ಹಾಕಿರೋದ್ರಿಂದ ಇವಾಗ ಮೊಸರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕಿಬಿಟ್ಟು ಅರ್ಧ ಕಪ್ಪು ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇನೆ ಒಗ್ಗರಣೆ ಹಾಕಿರೋದು ಜಾಸ್ತಿ ಅಂತ ಅನಿಸಿದರೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮೊಸರನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಈ ಒಗ್ಗರಣೆ ಹಾಕಿರೋದು 2 ಡೇಸ್ವರೆಗೂ ಚೆನ್ನಾಗಿರುತ್ತೆ ಬೇಕಾದಾಗ ಮೊಸರನ್ನು ಆ್ಯಡ್ ಮಾಡ್ಕೊಂಡ್ರಾಯಿತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ದೊಡ್ಡಪತ್ರೆಯಿಂದ ಟೇಸ್ಟಿ ಆ್ಯಂಡ್ ಈಸಿ ಆಗಿರೋ ಮೊಸರು ಗೊಜ್ಜನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಕೂಡ ಇದನ್ನು ಮಿಸ್ ಮಾಡ್ದೇ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಅಥವಾ ತ್ರೇಯಾ ಮೇಕರ್ಸ್ ಫೇಸ್ಬುಕ್ ಪೇಜ್ನ ಮೂಲಕವೂ ಶೇರ್ ಮಾಡ್ಬೋದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್